ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ವಿಧಾನಸಭಾ ಕ್ಷೇತ್ರದ 2018 ಚುನಾವಣೆಯ ಪಕ್ಷೇತರ ಅಭ್ಯರ್ಥಿಯಾಗಲು ಇಚ್ಛಿಸಿರುವಂತಹ ಸನ್ಮಾನ್ಯ ಶ್ರೀ ಎಂ ನಾಗರಾಜ್ ಮೇಧಾ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ತಮಗೆ ಕೇಳೋದಾದರೆ ತಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ. ಪೋತ್ನಾಳ್ ಗ್ರಾಮದಲ್ಲಿ ಬಡ ಕುಟುಂಬದಿಂದ ಬಂದಿರತಕ್ಕಂಥ ನಾವು ಎಂ ನಾಗರಾಜ್ ಮೇಧಾ ಸಾಕಿನ ಪೋತ್ನಾಳ್. ಖಂಡಿತವಲ್ಲ, ತಾವೊಂದು ಪರ್ಟಿಕ್ಯುಲರ್ ಆಗಿ ರಾಜಕೀಯಕ್ಕೆ ಯಾವಾಗ ಹಾಗೂ ಹೇಗೆ ಪಾದಾರ್ಪಣೆ ಮಾಡಿದ್ರಿ? ನಾವು 20 ವರ್ಷದಿಂದ ಗ್ರಾಮ ಪಂಚಾಯತಿಯಿಂದ ಸೊ ಇದೇ ರೀತಿಯಲ್ಲಿ ತಾವೊಂದು ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ರಾಜಕೀಯಕ್ಕೆ ತಮಗೆ ಪ್ರೋತ್ಸಾಹಿಸಿದ ರಾಜಕೀಯ ಆದರ್ಶ ಗುರುಗಳು ಯಾರಂತೇಳಿ ಹೇಳಿಕ್ ಇಷ್ಟಪಡ್ತೀರಾ ಮತ್ತು ಯಾಕೆ ಸರ್? ಸರ್, ನಾವು ಫ್ರೆಂಡ್ಸ್ ಆದಂಥ ಕುಮಾರಸ್ವಾಮಿ ಅವರು ಮೆಡಿಕಲ್ ಶಾಪಿನಲ್ಲಿ ಕುಂದಿರ್ತೀವಿ ಹೋಗಿ, ಅವರು ನಮಗೆ ನೀವು ಯಾಕೆ ಬರಬಾರ್ದು ರಾಜಕೀಯಕ್ಕೆ, ಎಷ್ಟು ಬಂದಿದೆ ಮೀಸಲು ಕ್ಷೇತ್ರ ಇದೆ ಸ್ಪರ್ಧೆ ಮಾಡ ಅಂತೇಳಿ ಸಲಹೆ ಸೂಚನೆ ಕೊಟ್ಟಂಥ ಈ ಕುಮಾರಸ್ವಾಮಿ ಅವರು ನಮಗೆ ಗುರು. ಸರ್, ತಾವು ಕೂಡ ಒಂದು ಮಾನ್ವಿ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 15-20 ವರ್ಷದಿಂದ ತಾವು ನಿರತರಾಗಿ ಸಮಾಜ ಸೇವಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಈ ವಿಚಾರದ ಮೇಲೆ ಕೇಳೋದಾದ್ರೆ ತಮ್ಮ ಪ್ರಕಾರ ನಿಜವಾದ ರಾಜಕೀಯ ಅಂದ್ರೆ ತಮ್ಮ ಪ್ರಕಾರ ಏನಾಗಿದೆ ಸರ್? ಸರ್, ನಮ್ಮ ಪ್ರಕಾರ ಅಂದ್ರೆ ನಾವು ವಿದ್ಯಾಭ್ಯಾಸನ ಮುಟಿಷನ್ ಮಾಡಿಸೋದು ತಹಶೀಲ್ದಾರ್ನಲ್ಲಿ ಎಲ್ಲ ಸಮಾಜ ಸೇವೆ ಮಾಡತಕ್ಕಂಥ ಕೆಲಸಗಳು ಸಣ್ಣ ಪುಟ್ಟ ಮಾಡ್ಕೊಂತ ಬಂದಿದ್ವಿ. ಓಕೆ, ಜನರಿಗೆ ಒಳ್ಳೇದಾಗಂಥದ್ದು ಬಯಸಿ. ಓಕೆ, ಸೊ ಇದೇ ರೀತಿಯಲ್ಲಿ ತಮಗೂ ಕೂಡ ರಾಜಕೀಯದ ಅನುಭವ ಉಳ್ಳವರಾಗಿರೋದ್ರಿಂದ ತಮಗೆ ಕೇಳೋದಾದ್ರೆ 1990 ಪೂರ್ವದ ರಾಜಕೀಯಕ್ಕೂ ನಂತರದ ರಾಜಕೀಯಕ್ಕೂ ವ್ಯತ್ಯಾಸ ತಮ್ಮ ಪ್ರಕಾರ ಏನಿದೆ ಅಂತ ಹೇಳಿ ತಾವು ಇಷ್ಟಪಡ್ತಿರೋದು? ಸರ್, ಇಂದಿನ ರಾಜಕಾರಣಿಗಳು ಬಹಳ ದುಡ್ಡು ಎಂಡ ಸರಾಯಿ ಇವೆಲ್ಲ ಹಂಚಿಕೆ ಅಂತ ಬಂದಿದ್ದಾರೆ. ಆದರೆ ಈಗ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸ ಮಾಡಿದರೆ ಜನ ನಮಗೆ ಓಟ್ ಹಾಕಬಹುದು. ಖಂಡಿತ, ಇದೇ ರೀತಿಯಲ್ಲಿ ಈಗಿನ ಒಂದು ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದೆ. ಇದಕ್ಕೆ ತಾವು ಕೂಡ ಒಂದು ಹಿರಿಯ ಸಮಾಜ ಸೇವಕರಾಗಿ ಇದಕ್ಕೆ ಯಾವ ವಿಚಾರವಾಗಿ ಹೇಳಲಿಕ್ಕೆ ತಾವು ಇಷ್ಟಪಡ್ತೀರಾ? ಭ್ರಷ್ಟಾಚಾರ ಅಂಬುದು ಹೆಚ್ಚಾಗಿದೆ ಇಲ್ಲಿ, ಆದರೆ ಅದನ್ನು ನಿರ್ಮೂಲ ಮಾಡಬೇಕಂದ್ರೆ ಒಳ್ಳೆ ವ್ಯಕ್ತಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಗೆದ್ದು ಬಂದು ಇದನ್ನು ವಿರೋಧ ಮಾಡತಕ್ಕಂಥದ್ದು ನಮ್ಮ ಹತ್ರ ಇದೆ, ಜನರ ಹತ್ರ ಇದೆ. ನನ್ನಿಂದ ಇರತಕ್ಕಂಥವ್ರಿಗೆ ಅವರೆಲ್ಲರೂ ತಿಳುವಳಿಕೆ ಮೂಡಿಸಿದರೆ ಎಲ್ಲ ಹೋಗಲಾಡಿಸ್ಬೋದಂತ ನನ್ನ. ಖಂಡಿತವಾರು, ತಾವು ಕೂಡ ಒಂದು ಎಜುಕೇಟೆಡ್ ಇರೋದ್ರಿಂದ ತಮಗೆ ಕೇಳೋದಾದ್ರೆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದ್ರೆ ಸ್ವಚ್ಛತೆ, ಶಾಲೆ, ಶಿಕ್ಷಣ ಅನ್ನೋ ಒಂದು ಪಾತ್ರಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಅಂತ ಒಂದು ಪಾತ್ರದ ಬಗ್ಗೆ ತಮ್ಮ ಒಂದು ಒಪಿನಿಯನ್ ಅಭಿಪ್ರಾಯ ಏನಿದೆ ಸರ್? ಸರ್, ಸ್ವಚ್ಛತೆ ಮಾಡಬೇಕಾಗುತ್ತ ಇನ್ನ ಜನಕ್ಕೆ ಒಳ್ಳೆ ಮೂಡು ಬರಬೇಕಾಗುತ್ತ. ನಾವೆಲ್ಲ ಜನರ ಕರ್ಕೊಂಡು ಮಾಡಿದರೆ ಒಳ್ಳೆ ಕೆಲಸ ಆಗ್ಬೋದು, ಮತ್ತು ಮೇಲತ್ತಾಗಿ ಅಧಿಕಾರಿಗಳು ಒಳ್ಳೆ ನಡೆಸ್ಕೊಂತ ಹೋಗ್ಬೋದು. ಒಳ್ಳೆ ಚೆನ್ನಾಗಿ ಸಲಹೆ ಸೂಚನೆ ಕೊಟ್ಟಕ್ಕಂಥ ಜನರಿಗೆ ಒಂದಂದರೆ ಒಳ್ಳೆ ಆದರ್ಶ ಆಗ್ಬೋದು ಮಾನ್ವಿ ತಾಲೂಕು. ಖಂಡಿತವಲ್ಲ, ಇದೇ ರೀತಿಯಲ್ಲಿ ಈಗಿನ ಒಂದು ಕೆಲವೊಂದು ರಾಜಕಾರಣಿಗಳು ರಾಜಕೀಯ ಮಾಡ್ತಾ ಮಾಡ್ತಾ ರೈತರನ್ನೆಲ್ಲ ಮರೆತು ಹೋಗಿದ್ದಾರೆ ಅನ್ನೋ ಒಂದು ವಿಚಾರ ಇದೆ. ಆ ವಿಚಾರದ ಮೇಲೆ ಕೇಳೋದಾದ್ರೆ ರೈತರ ಸರಣಿ ಆತ್ಮಹತ್ಯೆ ಅಂತೇಳಿ ತಮ್ಮ ಒಂದು ಗಮನಕ್ಕೆ ಬಂದಿರ್ತದೆ. ಅಂತ ಒಂದು ಆತ್ಮಹತ್ಯೆಗೆ ಮುಂದಾಗುವಂತಹ ರೈತರಿಗೆ ತಾವು ಕೊಡೋ ಸಲಹೆ ಆದರೂ ಏನು? ನಾವು ಒಳ್ಳೆ ಸಲಹೆ ಕೊಡಬೇಕು ರೈತರಿಗೆ ಒಳ್ಳೆ ಸಲಹೆ ಕೊಟ್ಟರೆ ಅವರು ನಮ್ಮನ್ನು ನಂಬುತ್ತಾರೆ. ಅವರಿಗೆ ಸಾಲ ಸೌಲಭ್ಯಗಳು ಮತ್ತು ಮಾರ್ಗದರ್ಶನಗಳು MLE ಮುಖಾಂತರದಿಂದ ಮಾಡಿದರೆ ಅವರಿಗೆಲ್ಲ ಒಳ್ಳೆ ಪ್ರಾಣಾಪಾಯ ಕಡಿಮೆ ಆಗುತ್ತೆ ಅಂತ ಹೇಳಕ್ಕ ಬಯಸುತ್ತೆ. ಸೊ ಯುವಶಕ್ತಿ ದೇಶದ ಶಕ್ತಿ ಅಂತಾರೆ, ಅಂತ ಒಂದು ಯುವಕರಿಗೆ ಮುಂದೆ ಬರ್ತಕ್ಕಂಥ ಒಂದು 2018 ಚುನಾವಣಾ ವಿಚಾರವಾಗಿ ತಾವು ತಮ್ಮ ಮಾನ್ವಿ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಯುವಕರಿಗೆ ತಾವು ಕೊಡ್ತಕ್ಕಂಥ ಸಲಹೆ ಆದರೂ ಏನು ಸರ್? ಸರ್, ಒಳ್ಳೆ ವಿದ್ಯಾರ್ಥಿಗಳು ಸಲಹೆ ಕೊಡ್ಬೋದು ಸರ್. ಆ ಯುವಶಕ್ತಿ ಇದ್ರೇ ಒಳ್ಳೆ ವಿದ್ಯಾರ್ಥಿ ಆಗ್ತಾರೆ, ನಮ್ಮ ಪ್ರೋತ್ಸಾಹ ಕೊಡ್ತಾರೆ. ಒಳ್ಳೆ ಅವರಿಗೆ ಮಾರ್ಗದರ್ಶನ ಕೊಟ್ಟನಂತಂದ್ರೆ ನಮಗೆ ಆರ್ಷಿಕ ಗೆಲ್ಲಿಸ್ಬೋದು ಒಳ್ಳೆ ಅಭ್ಯರ್ಥಿಯನ್ನು. ಸರ್, ತಾವು ಕೂಡ ಒಂದು 15 ವರ್ಷದಿಂದ ನಿರತರಾಗಿ ಸಮಾಜ ಸೇವೆಯಲ್ಲಿ ಒಂದು ತೊಡಗಿದ್ದೀರಾ. ತಮಗೆ ಕೇಳೋದಾದ್ರೆ ಇದೇ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಹಾಲಿ ಶಾಸಕರಿಗೆ ತಾವು ಕೂಡ ಒಂದು ಸಮಾಜ ಸೇವಕರಾಗಿ ಅವರಿಗೆ ತಾವು ಹೇಳೋದಾದ್ರೂ ಏನು ಸರ್, ಕೇಳೋದಾದ್ರೂ ಏನು? ಸರ್, ಹಾಲಿ ಶಾಸಕರು
ನಮ್ಗೆ ಯಾವುದೇ ಕೆಲಸ ಮಾಡಿಕೊಟ್ಟಿಲ್ಲ, ಜನಕ್ಕನೂ ಮಾಡಿಕೊಟ್ಟಿಲ್ಲ, ಭಾಳ ಕಡಿಮೆ. ಆದರೆ ಜನರಲ್ಲಿ ಕೇಳಿದರೆ ಇವರು ಮಾಡವಲ್ರಪ್ಪ, ಯಾವುದೇ ಹೇಳಿದ್ರೂ ಮಾಡವಲ್ರು, ಈಗಿನಾದರೂ 4 ವರ್ಷ ಮುಗಿದಿದೆ, ಈಗ ಇಂಥ ಸ್ವಲ್ಪ 6 ತಿಂಗಳೇ ಇದೆ, ಈಗಾದ್ರೂ ಮಾಡಿಕೊಟ್ರೆ ನೆನೆಸ್ತಾರೆ ಮತ್ತು ಮೇಲತ್ತಾಗಿ ಒಳ್ಳೆ ಅಭಿಪ್ರಾಯ ಪಡ್ತಾರೆ. ಸರ್, ತಾವು ಕೂಡ ಇದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದು 15 ವರ್ಷದಿಂದ ನಿರತರಾಗಿ ತಾವು ಸಮಾಜ ಸೇವೆಯಲ್ಲಿ ತೊಡಗಿದ್ದೀರಾ. ತಮಗೆ ಕೇಳೋದಾದರೆ ಇದೇ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಹಾಲಿ ಶಾಸಕರಿಗೆ, ತಾವು ಕೂಡ ಒಂದು ಸಮಾಜ ಸೇವಕರಾಗಿ ಅವರಿಗೆ ಹೇಳೋದಾದರೂ ಏನು ಸರ್, ಕೇಳೋದಾದರೂ ಏನು? ಸರ್, ಹಾಲಿ ಶಾಸಕರು ಇದ್ದಾರೆ, ಆದರೆ ನಾವು ಏನೇ ಕೆಲಸ ಕೇಳಿದ್ರೂ ಮಾಡ್ತಕ್ಕಂಥದ್ದಿಲ್ಲ. ಈಗಾದ್ರೂ ಮಾಡಬೇಕು. ಹಾಲಿ ಶಾಸಕರು ಇನ್ನು 4 ವರ್ಷ ಮುಗಿದಿದೆ, ಇನ್ನು 6 ತಿಂಗಳಿದೆ, ಈಗಾದರೂ ಸಂಪೂರ್ಣ ಮುಗಿಸಿದರೆ ನಮಗೆ ಒಳ್ಳೇದಾಗುತ್ತಾ, ಜನರಿಗೂ ಒಳ್ಳೇದಾಗುತ್ತಾ, ನಾವು ಬಯಸ್ತೀವಿ, ಒಳ್ಳೆ ಬಯಸ್ತೀವಿ. ಸೊ ಇದೇ ರೀತಿಯಲ್ಲಿ ತಾವು ಕೂಡ ಇದೇ ಕ್ಷೇತ್ರದಲ್ಲಿ 15 ವರ್ಷದಿಂದ ಒಂದು ಅನುಭವ ಉಳ್ಳರ ಒಂದು ಸಮಾಜ ಸೇವಕರಾಗಿ ಒಂದು ರಾಜಕಾರಣಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ತಮಗೆ ಕೇಳೋದಾದರೆ ಇನ್ನು ರಾಜಕೀಯ ರಂಗದಲ್ಲಿ ಯಾವ ಮಟ್ಟಕ್ಕೆ ಬೆಳೆದು ತಮ್ಮ ಒಂದು ಕ್ಷೇತ್ರದ ಅಭಿವೃದ್ಧಿ ಅಥವಾ ಬೆಳವಣಿಗೆ ಮಾಡಬೇಕು ಅನ್ನೋ ಚಿಂತನೆ ತಮ್ಮ ಮನಸ್ಸಲ್ಲಿ ಇದೆ ಸರ್? ಸರ್, ಇದೆ ಸರ್. ನಾವು ಸ್ಪರ್ಧೆ ಮಾಡಬೇಕಂತ, ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲದು ನಿಂದಿರಬೇಕಂತ ಬಯಸುತ್ತೇವೆ. ಆದರೆ ಈಗ ಜನರಿಗೆ ಒಳ್ಳೆಯದು ಸಲಹೆಯನ್ನು ತಲುಪಿದರೆ ನಮ್ಮನ್ನು ಆರಿಸಿ ಕಳಿಸ್ಬೋದು, ಜನರಿಗೆ ಒಳ್ಳೆಯದು ಮಾಡ್ಬೋದು, ಜನರಿಗೆ ಒಳ್ಳೆಯ ಅನುಕೂಲತೆ ಮಾಡತಕ್ಕಂಥದ್ದು ನಮ್ಮಲ್ಲಿ ಬಯಸುತ್ತೆ. ಖಂಡಿತ ಒಳ್ಳೆಯ ವಿಚಾರವಾಗಿ ಮಾಹಿತಿನ ವ್ಯಕ್ತಪಡಿಸಿದ್ರ. ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ವಿಧಾನಸಭಾ ಕ್ಷೇತ್ರದ 2018 ಚುನಾವಣೆಯ ಪಕ್ಷೇತರ ಅಭ್ಯರ್ಥಿಯಾಗಲು ಇಚ್ಛಿಸಿರುವಂತಹ ಸನ್ಮಾನ್ಯ ಶ್ರೀ ಎಂ ನಾಗರಾಜ್ ಮೇಧಾ ಅವರು ಆಡಿದ ಮಾತುಗಳನ್ನು, ಇವರ ಇನ್ನಷ್ಟು ರಾಜಕೀಯದ ಜೀವನವನ್ನು ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ವೀಕ್ಷಿಸಲು ಹಿಂದೆ ಲಾಗಿನ್ ಮಾಡಿ www.politiciansinindia.com. ಧನ್ಯವಾದಗಳು ಸರ್.